ಗಂಟೆಗೆ ಎದ್ದೇಳ್ಬೇಕು, ಮತ್ತೆ 5 ಗಂಟೆಯಿಂದ ಯೋಗ, ಒಂದಿನ ಮೆಡಿಟೇಷನ್, ಒಂದಿನ ಯೋಗ ಇರುತ್ತೆ. ನಿಮ್ದು 6 ಗಂಟೆಯಿಂದ 7 ಗಂಟೆವರೆಗೂ ನಮ್ಮದು ದಿನದ ಕಾರ್ಯಗಳು, 7 ಗಂಟೆ ಮಟ್ಟಕ್ಕೆ ಬಂದ ಮತ್ತೆ 8 ಗಂಟೆಯಿಂದ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಬೆಳಗ್ಗೆ ಮೊದಲನೇ ಕ್ಲಾಸು ಸ್ಪೀಕರ್ ಮೆಟ್ರೆಸೆಷನ್, ಆಮೇಲಿಂದ ಸ್ಪೀಚ್ ಆ್ಯಂಡ್ ಪ್ರೆಸ್, ಆಮೇಲಿಂದ ಆರ್ ಎಸ್ ಮುಗಿಸ್ಬಿಟ್ಟೆ ಸಿ ಎಸ್ ಅಷ್ಟು ಇತ್ತು ಅಂಡ್ ಸಿ ಎಸ್ ಮ್ಯಾನೇಜ್ಮೆಂಟ್. ಆಫ್ಟರ್ ಟಿಲ್ ಅಂತ ಲಂಚ್ 1 ಅವರ್, ಲಂಚಿಂದ 2 ಗಂಟೆಯಿಂದ 3 ಗಂಟೆವರೆಗೂ ನಮಗೆ ರಿಟೇಲ್ ರೀಡಿಂಗ್ ಆ್ಯಂಡ್ ಲಿಸ್ನಿಂಗ್ ಇರುತ್ತೆ. ಆಮೇಲಿಂದ ಇಂಗ್ಲೀಷ್ ಅಂತ ಕನ್ವರ್ಸೇಷನ್ ಕೊಡ್ತು. ಇನ್ನು 5 ಇಂದ 5:10 ವರೆಗೂ ಟೀ ಬ್ರೇಕ್, 5:10 ಇಂದ ಒಂದು ಕನ್ವರ್ಸೇಷನ್ ಕೋಚು, ಆಮೇಲೆ ನ್ಯೂಮರಸಿ ಇರುತ್ತೆ. ನ್ಯೂಮರಸಿ ಆದರೆ ನಮಗೆ ಸೆಲ್ಫ್ ಸ್ಟಡಿ ಮಾಡ್ತೀವಿ. 7 ಗಂಟೆ ಅಂದರೆ ರಾತ್ರಿ 7 ಗಂಟೆ ತನಕ, 8 ಗಂಟೆ ಆದಮೇಲೆ ಪೆರೈಡು, 1 ಹಾಫ್ ಅನ್ ಅವರು, ಆಮೇಲಿಂದ ಡಿನ್ನರ್, ಆಮೇಲಿಂದ ನಾವು ಸೆಲ್ಫ್ ಸ್ಟಡಿ ಮಾಡಿಕೊಂಡು 10 ಗಂಟೆಯಿಂದ ಮಾಡ್ತೀವಿ. ಯಾವ ಥರ ಫನ್ನಲ್ಲಿ ಹೇಳ್ಕೊಡ್ತಾರೆ, ಮತ್ತು ಇಲ್ಲಿ ಯಾವ ಥರ ಈಸಿಯಾಗಿ ಕಲಿಬೋದು, ಡ್ರಾಮಾ ಆಗಿರ್ಬೋದು, ಆ್ಯಕ್ಟಿವಿಟಿ ಆಗಿರ್ಬೋದು, ಇದೆಲ್ಲ ನನಗೆ ಈಸಿ ಆಗಿದೆ ಕಲಿಯೋಕ್ಕೆ. ಇದು ಇಲ್ಲಿವರೆಗಿನ ಮುಂಚೆ ನನಗೆ ಯಾವುದೇ ಉದ್ಯೋಗ ಇರಲಿಲ್ಲ, ಇಲ್ಲಿ ಬಂದಮೇಲೆ ನನಗೆ ಇಲ್ಲಿ ಜಾಬ್ ಕೂಡ ಸಿಕ್ಕಿದೆ, ಮತ್ತು ಗುಡ್ ಸ್ಯಾಲ್ರಿ ಕೂಡ ಸಿಗ್ತಾ ಇದೆ. ಐ ಆಮ್ ಎಕ್ಸೈಟಿಂಗ್ ಫಾರ್ ದಟ್ ಮೂಮೆಂಟ್. ಐ ವಿಲ್ ಗ್ರಾಜ್ಯುಯೇಟ್ ಸ್ಟೂಡೆಂಟ್, ಐ ವಿಲ್ ಎಕ್ಸೈಟಿಂಗ್ ಫಾರ್ ಮೈ ಗ್ರಾಜ್ಯುಯೇಷನ್ ಸರ್. ನನಗೆ ಗ್ರಾಜ್ಯುಯೇಷನ್ ಅಂತ ಯಾವ ಥರ ಅಂತ ಕೂಡ ಗೊತ್ತಿರಲಿಲ್ಲ. ಇಲ್ಲಿ ಗ್ರಾಜ್ಯುಯೇಷನ್ ಆಗ್ತಿದ್ದರಿಂದ ಫುಲ್ ಎಕ್ಸೈಟಿಂಗ್ ಇದ್ದೀವಿ. ಐ ವೇಟ್ ಫಾರ್ ಮೈ ಗ್ರಾಜ್ಯುಯೇಷನ್. ಥ್ಯಾಂಕ್ ಯು ಫಾರ್ ಬಿಕಾಸ್.